ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬಟರ್ಫ್ಲೈ ಹೇರ್ ಕ್ಲಿಪ್ಸ್ ನ ಮನೇಲೇನೆ ಹೇಗೆ ಮಾಡ್ಕೊಳೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ರೀತಿ ಕ್ಲಿಪ್ನ ನಾವು ಡ್ರೆಸ್ ಮ್ಯಾಚಿಂಗು ಸೀರೆ ಮ್ಯಾಚಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಟ್ಟೆ ಇದ್ರೆ ಸಾಕು. ನಾನು ಇಲ್ಲಿ ನೆಟ್ಟೆಡ್ ಬಟ್ಟೆ ತಗೊಂಡಿದ್ದೀನಿ. ಒಂದು ದೊಡ್ಡ ಪೀಸು, ಒಂದು ಚಿಕ್ಕ ಪೀಸು, ನಾನು ಯಾವ ರೀತಿ ಕಟ್ ಮಾಡಿದ್ದೀನೋ ಆ ರೀತಿ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಒಂದು ರಬ್ಬರು ಮತ್ತೆ ಮಣಿಗಳನ್ನ ತಗೊಂಡಿದ್ದೀನಿ. ನೀವು ಥರ್ಮೋಕೋಲಲ್ಲಿ ಕಲರ್ ಕಲರ್ ಬರುತ್ತಲ್ಲ ಅದನ್ನ ಕೂಡ ಹಾಕೋಬಹುದು, ಅಥವಾ ಮಣಿಗಳು ಬೇಕಾಗಿದ್ರು ಹಾಕೋಬಹುದು. ಅದಾದ್ಮೇಲೆ ಒಂದು ಸ್ಟೋನ್ದು ನೋಡಿ ಪೀಸು, ಈ ರೀತಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಹಳೆ ಡ್ರೆಸ್ಸು. ನೀವು ಹಳೆ ಡ್ರೆಸ್ಸು ಅಥವಾ ಹೊಸ ಡ್ರೆಸ್ ಯಾವ್ದಾದ್ರು ಹೊಲಿಸಿದ್ರೆ ಅದಕ್ಕೆ ಒಂದು ಸ್ವಲ್ಪ ಪೀಸ್ ತಗೊಂಡು ನೀವು ಕಟ್ ಮಾಡಿಕೊಂಡ್ರು ಮ್ಯಾಚಿಂಗ್ ಆಗುತ್ತೆ. ನೋಡಿ, ಇದು ಒಂದು ಸ್ಟೋನ್ದು ಮತ್ತು ಕ್ಲಿಪ್ಪು ಮತ್ತು ಅದರ ಸ್ಟೋನ್ ಎಲ್ಲ ಅಂಟಿಸೋದು ಒಂದು ಗಮ್ಮು. ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಕ್ಲಿಪ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ನೋಡೋಣ. ನಾನು ಮಣಿಗಳನ್ನ ಎರಡು ಸೈಡು ಇಡ್ತಾ ಇದ್ದೀನಿ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದೆರಡು ಸಲ ಟ್ರೈ ಮಾಡಿದ್ರೆ ಬಂದ್ಬಿಡುತ್ತೆ. ಏನು ಒಲಿಯೋದಿಲ್ಲ, ಏನಿಲ್ಲ, ಸಿಂಪಲ್ ಆಗಿ ನೀವು ಇದನ್ನ ಮಾಡ್ಕೋಬಹುದು. ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ, ನೀವೇ ನೋಡ್ತಾ ಹೋಗ್ತೀರಾ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು, ಒಂದ್ರ ಮೇಲೆ ಒಂದ್ ಇಕ್ಕೊಳ್ಳಿ. ಈ ಫೋಲ್ಡಿಂಗ್ ಮಾತ್ರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನೆರಿಗೆಗಳ ತರ ಇಟ್ಕೋಬೇಕು. ಒಂದೇ ಸತಿ ಇದ್ ಮಾಡ್ಕೋಬಿಡಿ. ನೋಡಿ, ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಇಟ್ಕೊಂಡು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ನ ಹಾಕೊಳ್ಳಿ. ಒಲಿಯೋದಿಲ್ಲ, ಏನಿಲ್ಲ. ನೀವು ಮಣಿಗಳಿಲ್ಲ ಅಂದ್ರೂ ಅದೇ ರೀತಿ ಮಾಡ್ಕೋಬಹುದು, ಅಥವಾ ಇನ್ನ ಸ್ವಲ್ಪ ದೊಡ್ಡದ್ ಬೇಕಾಗಿದ್ರು ಬಟ್ಟೆ ದೊಡ್ಡದ್ ತಗೊಂಡ್ ಮಾಡ್ಕೋಬಹುದು, ಅಥವಾ ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದ್ ತಗೊಂಡು ಮಾಡ್ಕೋಬಹುದು. ಚಿಕ್ಕದ ಒಂದ್ ಪೀಸ್ ಸಿಕ್ಕಿದ್ರಲ್ಲ ಅದನ್ನ ಈ ರೀತಿ ಸೆಂಟ್ರಲ್ ಇಕ್ಕಿ ಒಂದ್ ಗಂಟನ್ನ ಹಾಕೋಬೇಕು ಅಷ್ಟೇ. ಆ ಗಂಟು ಮುಂದೆ ಬರಬಾರ್ದು, ಹಿಂದೆ ನೀವು ಮಣಿಗಳು ಇರಲ್ವಲ್ಲ ಆ ಪ್ಲೇಸ್ ಅಲ್ಲಿ ಬರೋ ರೀತಿ ನೀವು ನೋಡ್ಕೊಳ್ಳಿ. ಗಂಟನ ಹಿಂದೆ ಮಾಡ್ಕೊಳ್ಳಿ, ಟೈಟ್ ಆಗಿ ನೀವು ಗಂಟು ಹಾಕಿದ್ರೆ ಸಾಕು, ಒಂದು ಬಟರ್ಫ್ಲೈ ಶೇಪ್ ನಿಮಗೆ ಬರುತ್ತೆ. ಇದು ರೆಡಿ ಆಯ್ತು. ನೋಡಿ ಎಷ್ಟು ಸಿಂಪಲ್ ಆಗಾಯ್ತು ಅಂದ್ಬಿಟ್ಟು. ಇದಕ್ಕೆ ನಾವಿಲ್ಲಿ ಕ್ಲಿಪ್ನ ತಗೊಂಡಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಎರಡೂ ಕಡೆ ಗಮ್ ಹಾಕಿ, ಪೂರ್ತಿ ಹಾಕಕ್ ಹೋಗ್ಬೇಡಿ, ಎರಡೂ ಕಡೆ ಗಮ್ ಹಾಕಿ ಇದನ್ನ ಮೆತ್ತಿಸ್ತಾ ಇದ್ದೀನಿ. ನೋಡಿ, ನೋಡ್ಕೊಂಡು ನೀಟಾಗಿ ಕ್ಲಿಪ್ನ ಮೆತ್ತಿಸ್ಕೊಳ್ಳಿ. ಅದಾದ್ಮೇಲೆ ಒಂದು ಸ್ಟೋನ್ ಇಟ್ಟಿದ್ದೀನಿ, ಸ್ಟೋನು ಕೂಡ ನಾನಿಲ್ಲಿ ಗಮ್ ಹಾಕಿ ಮೆತ್ತಿಸ್ತೀನಿ. ಇದನ್ನ ಡ್ರೈ ಆಗೋದಕ್ಕೆ ಬಿಡಬೇಕು ಮೆತ್ತಿಸಿದಾದ್ಮೇಲೆ. ಈ ರೀತಿ ನೀವು ಯಾವ್ದಾದ್ರು ಹಳೆ ಡ್ರೆಸ್ಸು ಮತ್ತೆ ಇವಾಗ ಹೊಲಿಸ್ತಾ ಇರೋ ಡ್ರೆಸ್ ಅಲ್ಲಿ ಯಾವ್ದಾದ್ರು ಪೀಸ್ ಇದ್ರೆ ಈ ರೀತಿ ನೀವು ಮಾಡ್ಕೊಂಡ್ರೆ ತುಂಬಾ ಮ್ಯಾಚಿಂಗ್ ಆಗಿ ತುಂಬಾ ಸಿಂಪಲ್ ಆಗಿ ಮನೇಲೇನೆ ಮಾಡ್ಕೊಬಹುದು. ನೋಡಿ, ರೆಡಿ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಡ್ರೆಸ್ಗೆ ಸೀರೆಗೆಲ್ಲಾನು ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದಿರಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.